ಕುಡಿಯುವ ನೀರಿಗಾಗಿ ಬಿಂದಿಗೆ ಹಿಡಿದು ಸಿಂಧನೂರು ನಗರದ ಬಸವೇಶ್ವರ ವೃತ್ತದಿಂದ ನಗರಸಭೆಯವರೆಗೆ ನಗರಾಭಿವೃದ್ಧಿ ಹೋರಾಟ ಸಮಿತಿಯಿಂದ ಪ್ರತಿಭಟಿಸಲಾಯಿತು. ನಂತರ ನಗರಸಭೆಗೆ ಮುತ್ತಿಗೆ ಹಾಕುವ ನಿಟ್ಟಿನಲ್ಲಿ ನಗರಾಭಿವೃದ್ಧಿ ಹೋರಾಟ ಸಮಿತಿಯ ಮುಖಂಡರು ಪೊಲೀಸ್ ಬ್ಯಾರಿಕೇಡ್ ಮುರಿದು ಮುನ್ನುಗ್ಗುವಲ್ಲಿ ಯಶಸ್ವಿಯಾದರು. ನಗರಸಭೆ ಆಡಳಿತ ಮತ್ತು ಶಾಸಕರ ದಿವ್ಯ ನಿರ್ಲಕ್ಷ್ಯದಿಂದ ನಗರದಲ್ಲಿ ನೀರಿನ ಸಮಸ್ಯೆ ಉಲ್ಬಣವಾಗಿದ್ದು, ಇವರು ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿದರೆ ನಗರದ ಜನತೆಗೆ ಕುಡಿಯುವ ನೀರಿಗಾಗಿ ಅಲೆದಾಡುವ ಪರಿಸ್ಥಿತಿ ಬರುತ್ತಿರಲಿಲ್ಲ ಅಂತ ಹೋರಾಟ ಸಮಿತಿ ಆಕ್ರೋಶ ವ್ಯಕ್ತಪಡಿಸಿದರು. ಕೂಡಲೇ ಪ್ರತಿಭಟನಾ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಮತ್ತು ನಗರಸಭೆಯ ಪೌರಾಯುಕ್ತರು ಆಗಮಿಸಿ ನೀರಿನ ಸಮಸ್ಯೆ ಇತ್ಯರ್ಥಪಡಿಸುವ ನಿಟ್ಟಿನಲ್ಲಿ ಮುಂದಾಗಬೇಕು ಅಂತ ನಗರಾಭಿವೃದ್ಧಿ ಹೋರಾಟ ಸಮಿತಿಯ ಮುಖಂಡರು ಪಟ್ಟು ಹಿಡಿದರು. ನಂತರ ಕೇವಲ ಪೌರಾಯುಕ್ತರಿಗೆ ಮನವಿ ಪತ್ರ ಸಲ್ಲಿಸುವಲ್ಲಿ ಮಾತ್ರ ಯಶಸ್ವಿಯಾದರು. ಜೊತೆಗೆ ಪೊಲೀಸ್ ಬ್ಯಾರಿಕೇಡ್ ಮುರಿದು ಮುನ್ನುಗ್ಗುವಲ್ಲಿ ಕೂಡ ಯಶಸ್ವಿಯಾಗಿದ್ದು, ನಗರಾಭಿವೃದ್ಧಿ ಹೋರಾಟಗಾರರಿಗೆ ಹುಮ್ಮಸ್ಸು ಹೆಚ್ಚಾಗಿದ್ದು, ಮುಂದಿನ ದಿನಮಾನಗಳಲ್ಲಿ ಇದು ಯಾವ ರೀತಿ ರೂಪ ಪಡೆದು ನೀರಿನ ಸಮಸ್ಯೆ ನಿವಾರಣೆ ಆಗ್ತದೋ ಕಾದ್ ನೋಡಬೇಕಿದೆ. ವೆಂಕಟೇಶ ನಾಯ್ಕ, ಎನ್ಕೆಎಸ್ ಟಿವಿ 4, ಸಿಂಧನೂರು. ಸಿಂಧನೂರು ಜನರಿಗೆ ಕುಡಿಯುವ ನೀರಿನ ದಾಹ ಉಂಟಾಗಿದೆ, ಉಲ್ಬಣಾಗಿದೆ, ಇವತ್ತು ಆಹಾಕಾರ ಎದ್ದಿದೆ ಅನ್ನುವಂತ ಕಾರಣಕ್ಕಾಗಿ ನಾಗರಿಕರಾಗಿರುವಂತ ನನ್ನೂ ಕೂಡ ಜವಾಬ್ದಾರಿ ಇದೆ ಅಂತ ಹೇಳಿ ಬಂದಿದೆ. ಅವ್ರಿಗೆ ಸ್ವಾಗತ ಕೊಡ್ತಾ ಇದ್ದೆ. ಈಗ ಶಿವರಾಜ್ ಅವರು ಸಿಂಧನೂರು ಜನತೆಯ ಕುಡಿಯುವ ನೀರಿನ ಸಮಸ್ಯೆ ಕುರಿತಾಗಿರುವಂತ ಕಾರಣರಾಗಿರುವಂತವ್ರ ಬಗ್ಗೆ ಅಥವಾ ಒಂದು ನಗರಸಭೆ ಸ್ವಲ್ಪ ವೈಜ್ಞಾನಿಕವಾಗಿ ತಿಳ್ಕೊಂಡು ಬರ್ರಿ ಅಂತ ರಾತ್ರಿ 12 ಗಂಟೆವರೆಗೆ ನೀರಿನ ಸಮಸ್ಯೆ ಆಗಿದೆ. ಯಾಕಾಯ್ತು, ಹೆಂಗಾಯ್ತು, ಮುಗಿದು ಹೋಗ್ತದೆ ಸಮಸ್ಯೆ. ಮುಂದೆ ನಿಂತು ಕುಟುಂಬ ತರ ಕಂಡಾಗ ಬಗೆಹರಿಸಕ್ ಆಗಲ್ಲ. ಸಮಸ್ಯೆ ಹಿಂದೆ ನಿಂತು ಯೋಚನೆ ಮಾಡಬೇಕಾದ್ರೆ ಖಂಡಿತವಾಗಿ ಖಚಿತವಾಗಿ ನಿಶ್ಚಿತವಾಗಿ ಇದಕ್ಕೆ ಪರಿಹಾರ ಇದೆ. ಅವ್ರ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಖಂಡಿತವಾಗಿ ಖಚಿತವಾಗಿ ನಿಶ್ಚಿತವಾಗಿ ಇದಕ್ಕೆ ಪರಿಹಾರ ಇದೆ. ಯಾಕೆ ಪರಿಹಾರ ಇದೆ ಅಂದ್ರೆ, ಇದೇ ತರ ನೀವು ಹೋದ್ರೆ ರಾಜಸ್ಥಾನ್ ಮತ್ತು ಜೈಪುರ್ ಅಂತ ಒಂದು ಉತ್ತರ ಭಾರತದ ಸಿಟಿಗಳಿದೆ, ನಂಬಲಿಕ್ಕಿಲ್ಲ. ಕಂಟಿನ್ಯೂ 6 ತಿಂಗಳಲ್ಲಿ ಅಲ್ಲಿ ಮರುಭೂಮಿಯಲ್ಲಿ ನಮ್ ಕಡೆ ಆದ್ರೂ ಕರಿಯುವ ನೀರು ಸಿಗುತ್ತೆ, ಕೆಲಗಡೆ ಬೋರ್ವೆಲ್ ಸಿಗುತ್ತೆ. ಅಂತ ರಾಜಸ್ಥಾನದಲ್ಲಿ ಕೂಡ 3 ತಿಂಗಳ ಒಂದು ಹನಿ ನೀರಿಲ್ಲ ಕೂಡ ಅಲ್ಲಿಯ ನಗರಸಭೆ ಪುರಸಭೆಯವರು ವ್ಯವಸ್ಥೆ ಮಾಡಿದ ವ್ಯವಸ್ಥೆ ನಮ್ಗೆ ಕಂಡುಬಂದಿದೆ. ಒಂದು ನಾಗರಿಕ ಸರ್ಕಾರ ತನ್ನ ಮನಸ್ಸು ಮಾಡಿದ್ರೆ ಒಂದು ಒಂದು ನಮ್ಮ ಚಿಕ್ಕಾಂಟಿರುವಂತ ಅಧಿಕಾರಿಗಳು ಮನಸ್ಸು ಮಾಡಿದ್ರೆ, ಇಚ್ಛಾಶಕ್ತಿ ಇದ್ರೆ ಏನೆಲ್ಲ ಮಾಡ್ಬೋದಂತ ನಾನು ವೈಜ್ಞಾನಿಕವಾಗಿ ತಿಳಿಸ್ಕೊಡ್ತೇನೆ. ನನ್ನ ಮಕ್ಕಳ ವೈದ್ಯನಾಗಿರೋದ್ರಿಂದ ಮೊಟ್ಟ ಮೊದಲ ನನ್ನ ಆದ್ಯತೆ ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಸೋದು. ಯಾಕಂದ್ರೆ ಸಿಂಧೂರಿನಲ್ಲಿ 2 ಲಕ್ಷ ಜನ ಜನಸಂಖ್ಯೆಯಲ್ಲಿ ವೈಜ್ಞಾನಿಕವಾಗಿ ಸೆನ್ಸರ್ ಹೋದ ವರ್ಷ ಜನಗಣತಿ ಪ್ರಕಾರ 19.4% ಮಕ್ಕಳಿದ್ದಾರೆ. ಸುಮಾರು ಮಾಡ್ರೆ ಆಶ್ರಯ ಎಲ್ಲಿ ಸಿಗುತ್ತೆ, ಹೇಗೆ ನೀರು ಉತ್ಪಾದನೆ ಮಾಡ್ಬೋದು? ಒಂದಿನಕ್ಕೆ 50,000 ಲೀಟರ್ ನೀರು ಅಂದ್ರೆ ಒಂದು ವಾರ್ಡ್ ಅಲ್ಲಿ ಒಂದು ಹಾಕಿದ್ರೆ ಆ ವಾರ್ಡ್ ಅಲ್ಲಿ ಎಲ್ಲಾ ಜನರಿಗೂ 10 ಲೀಟರ್ ನೀರು ಸಿಗುತ್ತೆ. ಈ ಪರಿಹಾರ ಮಾಡಲೇಬೇಕು. ನಾವು ಮುಂದೆ ಆಗಲ್ಲ, ಪ್ರಕೃತಿ ನಿಲ್ಲಿಸ್ಕೊಂಡಿದೆ ಅಂದ್ರೆ ಭಗೀರಥ ಆಗಿ ನೀರು ತರಕ್ ಬೇಕಿಲ್ಲ. ಭಗೀರಥ ಪ್ರಯತ್ನ ಮಾತ್ರ ಮಾಡಲೇಬೇಕು. ಎಲ್ಲರ ಮಕ್ಕಳು ಒಂದು ಬೇಡಿಕೆ, ಯಾವುದೇ ನೋಡಂಗಿಲ್ಲ. ನೀರು, ಗಾಳಿ ಮತ್ತು ಊಟ ಮೂಲಭೂತ ಸೌಲಭ್ಯಗಳು ಸಂವಿಧಾನದಲ್ಲಿ. ಇಲ್ಲ, ಸಂವಿಧಾನ ಓದಿದ್ದೇ ಆದ್ರೆ ಮೂಲಭೂತ ಸೌಲಭ್ಯಗಳಿದೆ. ನಾವು ಇದು ಪ್ರಶ್ನೆಯಾದಂತ ನಾಗರಿಕ ಸಮಾಜ ಈ ನೀರು ಹೋರಾಟ ಮಾಡಬೇಕು. ದೊಡ್ಡ ಗಡತನ ಈ ಮಟ್ಟಿಗೆ ಬರಬಾರ್ದಿತ್ತು, ಮುಂದೆ ಎತ್ತಿಕೊಳ್ಳಬೇಕಿತ್ತು. ದಯವಿಟ್ಟು ಎಲ್ಲಾ ಕಂಪನಿಗಳು ನಿಮ್ಮ 32 ವಾರ್ಡ್ಗಳಲ್ಲಿ ನೀರಿನ ಮೂಲಭೂತ ಸಮಸ್ಯೆ ಎಲ್ಲಿದೆ? ನಿಮ್ಮ ವಾರ್ಡ್ ಅಲ್ಲಿ ಎಷ್ಟು ಬೋರ್ಗಳಿದ್ದಾವೆ, ಎಷ್ಟು ಮನೆಗಳಿದೆ? ನನಸೆ ಮಾಹಿತಿ ಪ್ರಕಾರ 37,450 ಮನೆಗಳಿದೆ ಸುಮ್ಮನಾಗಿ. 40,000 ಮನೆ ಅನುಕೊಂಡ್ರೆ ಒಂದೊಂದು ವಾರ್ಡಲ್ಲಿ 15 ರಿಂದ 17 ಮನೆಗಳಾಗ್ತವೆ. ಆವ ನಮ್ಮ ರಾಜಸ್ಥಾನಿ ತಗೊಂಡ್ರೆ 80% ಮನೆಗಳಿಗೆ ನೀರಿನ ಸಮಸ್ಯೆಗಳು ಟ್ಯಾಂಕರ್ ಮೂಲಕ ತಗೊಳ್ತೀವಿ. ಕೆಲವೊಂದು ವಾರ್ಡ್ಗಳಲ್ಲಿ ನೀರಿನ ಸಮಸ್ಯೆ ನಿಜವಾಗ್ಲೂ ಇದೆ. ಅಂತ ವಾರ್ಡ್ಗಳ ಸಂಸ್ಥೆ ದಯವಿಟ್ಟು 15 ಮನೆ ಉದ್ಯಮ ವಾರ್ಡ್ ಮನೆ ಟು ಮನೆ ಸರ್ವೆ ಮಾಡಿದೆ ಅಂತ ನೋಡಿದ್ರೆ ನಮ್ಮ ನಿಜನಾದಯ ಎಷ್ಟು ರೂಪಾಯಿ ಮಾಡಿದಾಗ 20-30 ಲಕ್ಷ ಲೀಟರ್ ನೀರಿನ ಅನುಕೂಲಕ್ಕೆ ಬೇಕಾಗುತ್ತೆ. ಸದಸ್ಯರು ಆ 20-30 ಲಕ್ಷ ಲೀಟರ್ ನೀರಿನ ಮೂಲದಿಂದ ಸಪ್ಲೈ ಮಾಡಿದಾಗ ಮಾತ್ರ ಆಗುತ್ತೆ ಆಗಲ್ಲ. ನಾವು ದಯವಿಟ್ಟು ಗಂಭೀರವಾಗಿ ತೆಗೆದುಕೊಳ್ಳ್ರಿ. ನಮ್ಗೆ ಯಾವುದೇ ನಿಮ್ಮ ದುಸಾಹಸ ಮಾಡ್ತಾ ಇಲ್ಲ. ನಾವು ವ್ಯಕ್ತಿ ಪರವಾಗಿ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ, ಒಂದು ಪಕ್ಷದ ಪರವಾಗಿ ಮಾಡ್ತಾ ಇಲ್ಲ. ಜನಪರ ಹೋರಾಟ ಇದು, ಜನಪರ ಕಾಳಜಿ ಹೋರಾಟ. ಬೆಲೆ ಬಾಗ್ಲೇಬೇಕು. ಯಾವುದೇ ತರ ದಾಹ ಮಾಡಿತು, ಹೋರಾಟ ಮಾಡಿದ್ರು, ನಮ್ಗೆ ವಿರುದ್ಧವಾಗಿ ಮಾಡಿದ್ರು, ದಯವಿಟ್ಟು ಯಾರು ನಗರಸಭೆ ಅಧಿಕಾರಿಗಳಾಯ್ತು ಮತ್ತು ಪಕ್ಷದ ನಿಂತ್ಕೊಳ್ಬೇಕ್ರಿ. ಜನರ ಜನರ ಬೆಂಬಲಕ್ಕೆ ನಿಲ್ಲಬೇಕು. ಯಾಕೆ ಇವಾಗ ಬಂದಿದ್ದೇನೆ ಅಂದ್ರೆ, ಇವಾಗ ಸಿಂಗೂರು ತಾಲೂಕಲ್ಲಿ ಸಿಂಗೂರಿನಲ್ಲಿರುವಂತ 40,000 ಮಕ್ಕಳಿಗೆ ಏನಾದ್ರು ನೀರಿನ ಏನಾದ್ರೂ ತೊಂದರೆ ಆಗಿ ಕಾರಣ ಆದ್ರೆ 8ರಲ್ಲಿ 1 ಮಕ್ಕಳಿಗೆ ಸಹಾಯ ಸಾಧ್ಯತೆ ಇರುತ್ತೆ.
ಮಕ್ಕಳಿಗೆ